ವಾಲ್ಯೂಮ್ ಸ್ಟಡಿ ಒಂದು ಚಾಪ್ಟರ್ ಏಳು ಪೇಜ್ ನಂಬರ್ 79. ಸರಿ ಮತ್ತು ತಪ್ಪುಗಳ ಸಿದ್ಧಾಂತವು ಸದಾ ಇರುವಂಥವುಗಳಾಗಿವೆ ಮತ್ತು ಅವು ಸದಾ ಇರಲೇಬೇಕು ಮತ್ತು ದೇವರ ಸ್ವರೂಪದಲ್ಲಿರುವ ಸರ್ವ ಸಂಪೂರ್ಣವಾದ ಬುದ್ಧಿವಂತ ಸೃಷ್ಟಿಗಳು ಆಯ್ಕೆ ಮಾಡಲು ಸರಿಯಾದ ಸಿದ್ಧಾಂತಗಳು ಮಾತ್ರವೇ ಯಾವಾಗಲೂ ಕ್ರಿಯಾತ್ಮಕವಾಗಿದೆ ಎಂದಿದ್ದರೂ ಎರಡರಲ್ಲಿ ಒಂದನ್ನು ಆರಿಸಿಕೊಡುವ ಸ್ವಾತಂತ್ರ್ಯ ಹೊಂದಿರಲೇಬೇಕು. ದೇವರ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ ಕೆಟ್ಟದಾದ ತತ್ವಗಳನ್ನು ಸಾಕಷ್ಟು ಸಮಯ ಅನುಮತಿಸಿರುವಾಗ ಅವು ಶಾಶ್ವತವಾಗಿ ನಿಷ್ಕ್ರಿಯಗೊಳ್ಳುತ್ತವೆ ಮತ್ತು ಯಾರ್ಯಾರು ಅದರ ನಿಯಂತ್ರಣಕ್ಕೆ ತಮ್ಮನ್ನು ಒಪ್ಪಿಸಿಕೊಟ್ಟಿದ್ದಾರೋ ಅವರುಗಳು ನಿಷ್ಕ್ರಿಯೆ ಉಳ್ಳವರಾಗುತ್ತಾರೆ. 1 ಕೊರಿಂಥ 15:25 ಮತ್ತು ಇಬ್ರಿಯ 2:14. ಸರಿಯಾದ ಕಾರ್ಯಗಳು ಮತ್ತು ಸರಿಯಾದ ಕಾರ್ಯಗಳನ್ನು ಮಾಡುವವರು ಮಾತ್ರವೇ ಸದಾ ಮುಂದುವರಿಯುತ್ತಾರೆ. ಆದರೆ ಈ ಪ್ರಶ್ನೆಯು ಮತ್ತೊಂದು ರೀತಿಯಲ್ಲಿ ಪುನಃ ಕಾಣಿಸಿಕೊಳ್ಳುತ್ತದೆ. ಮಾನವನನ್ನು ಅನುಭವಕ್ಕಿಂತ ಬೇರೆ ರೀತಿಯಲ್ಲಿ ಕೆಡುಕಿನ ಪರಿಚಯವುಳ್ಳವನನ್ನಾಗಿ ಮಾಡಬಹುದಿತ್ತಲ್ಲವೇ ಎಂಬುದು. ಸಂಗತಿಗಳನ್ನು ತಿಳಿದುಕೊಳ್ಳಲು 4 ಮಾರ್ಗಗಳಿವೆ. ಅವುಗಳೆಂದರೆ ಅಂಧದೃಷ್ಟಿಯಿಂದ, ಗಮನಿಸಿರುವುದರಿಂದ, ಅನುಭವದಿಂದ ಮತ್ತು ವಿವಿಧ ಮೂಲಗಳಿಂದ ಬಂದ ಮತ್ತು ಸಕಾರಾತ್ಮಕವಾಗಿ ಸತ್ಯವೆಂದು ಅಂಗೀಕರಿಸಲ್ಪಟ್ಟ ಮಾಹಿತಿಗಳಿಂದ ತಿಳಿದುಕೊಳ್ಳಬಹುದು. ಅಂತರ್ದೃಷ್ಟಿಯ ಜ್ಞಾನವು ವಿವೇಚನಾ ಪ್ರಕ್ರಿಯೆ ಇಲ್ಲದ ಅಥವಾ ಯಾವುದೇ ರುಜುವಾತಿನ ಅವಶ್ಯಕತೆ ಇಲ್ಲದ ನೇರವಾದ ಗ್ರಹಣ ಶಕ್ತಿಯಾಗಿದೆ. ಅಂತಹ ಎಲ್ಲ ಜ್ಞಾನವು ಜ್ಞಾನಕ್ಕೂ ಸತ್ಯಕ್ಕೂ ನಿತ್ಯವಾದ ಕಾರಂಜಿಯಾಗಿರುವಂತೆ ದೈವಿಕನಾದ ಯಹೋವನಿಗೆ ಮಾತ್ರವೇ ಉಂಟು. ಆತನು ಎಲ್ಲ ಅಗತ್ಯತೆಗಳಲ್ಲಿಯೂ, ಸಂಗತಿಗಳ ಸ್ವಭಾವದಲ್ಲಿಯೂ, ಆತನ ಎಲ್ಲ ಸೃಷ್ಟಿಗಿಂತಲೂ ಬಹಳ ಶ್ರೇಷ್ಠನಾಗಿದ್ದಾನೆ. ಆದುದರಿಂದ ಒಳ್ಳೆಯವುಗಳು ಮತ್ತು ಕೆಟ್ಟವುಗಳ ಬಗ್ಗೆ ಮಾನವನ ಜ್ಞಾನವು ಅಂತರ್ದೃಷ್ಟಿಯಿಲ್ಲದ ಮಾನವನ ಜ್ಞಾನವು ಗಮನಿಸುವ ವೀಕ್ಷಣೆಯ ಶಕ್ತಿಯಿಂದ ಬಂದಿದ್ದಿರಬಹುದು. ಆ ಗೆದ್ದ ಪಕ್ಷದಲ್ಲಿ ಕೇಡು ಎಂಬುದು ಹೇಗಿರುತ್ತದೆ ಎಂಬುದರ ಪ್ರದರ್ಶನವಾಗಲೇಬೇಕು ಹಾಗೂ ಅದರ ಪರಿಣಾಮ ಏನೆಂದು ಮನುಷ್ಯನು ಗಮನಿಸಿ ತಿಳಿದುಕೊಳ್ಳಬೇಕು. ಅದು ಈ ಎಲ್ಲಿಯಾದರೂ ಕೆಲವು ಜೀವಿಗಳಲ್ಲಿ ಕೇಡಿನ ಅನುಮತಿಯು ಸೂಚಿಸುವಾಗುತ್ತದೆ ಮತ್ತು ಮನುಷ್ಯರಲ್ಲಿ ಭೂಮಿಯ ಮೇಲೆ ಅಥವಾ ಎಲ್ಲಿಯಾದರೂ ಇರುವ ಇತರ ಜೀವಿಗಳಲ್ಲಿ ಏಕೆ ಇರಬಾರದು? ಮಾನವನು ಏಕೆ ದೃಷ್ಟಾಂತದ ನಿದರ್ಶನವಾಗಬಾರದು ಮತ್ತು ಆತನ ಜ್ಞಾನವನ್ನು ಪ್ರಾಯೋಗಿಕ ಅನುಭವಗಳಿಂದ ಪಡೆಯಬಾರದೇಕೆ? ಅದು ಹೀಗಿದೆ. ಮಾನವನು ಪ್ರಾಯೋಗಿಕ ಅನುಭವಗಳನ್ನು ಪಡ್ಕೊಳ್ಳುತ್ತಿದ್ದಾನೆ, ಅಲ್ಲದೆ ಇತರರಿಗೆ ನಿದರ್ಶನವನ್ನು ಒದಗಿಸುತ್ತಿದ್ದಾನೆ ಮತ್ತು ದೇವದೂತರುಗಳಿಗೆ ನೋಟವಾಗುವಂತೆ ಮಾಡಲ್ಪಟ್ಟಿದ್ದಾನೆ. ಆದಾಮನು ಈಗಾಗಲೇ ಕೇಡಿನ ಜ್ಞಾನವನ್ನು ಮಾಹಿತಿಯಿಂದ ಹೊಂದಿದ್ದಾನೆ, ಆದರೆ ಅದು ಪ್ರಯೋಗವನ್ನು ಪ್ರಯತ್ನಿಸುವುದನ್ನು ನಿಗ್ರಹಿಸಲು ಅದು ಸಾಕಾಗಲಿಲ್ಲ. ಆದಾಮ ಮತ್ತು ಅವರಿಗೆ ದೇವರು ತಮ್ಮ ಸೃಷ್ಟಿಕರ್ತನು ಎಂಬುದು ಗೊತ್ತಿತ್ತು. ಆದುದರಿಂದ ಒಬ್ಬ ನಿಯಂತ್ರಿಸುವ ಅಧಿಕಾರವುಳ್ಳವನಾಗಿ ದೇವರು ಅವರಿಗೆ ನಿಷಿದ್ಧವಾದ ಆ ಮರದ ಬಗ್ಗೆ ತಿಳಿಸುತ್ತಾ ಅದರ ಫಲವನ್ನು ತಿಂದದೇ ಸತ್ತೇ ಹೋಗುವಿ ಎಂದು ಹೇಳಿದನು. ಹೀಗಾಗಿ ಅವರು ಎಂದೂ ಅದರ ಪರಿಣಾಮಗಳನ್ನು ಗಮನಿಸದೇ ಹೋದರು. ಅನುಭವಿಸದೇ ಹೋದರೂ ಅವರಿಗೆ ಕೇಡಿನ ಬಗ್ಗೆ ತಾತ್ವಿಕವಾದ ತಿಳುವಳಿಕೆ ಇತ್ತು. ತತ್ಪರಿಣಾಮವಾಗಿ ಅವರು ತಮ್ಮ ಸೃಷ್ಟಿಕರ್ತನ ಪ್ರೀತಿಯ ಅಧಿಕಾರವನ್ನು ಮತ್ತು ಆತನ ಉಪಕಾರಿಯಾದ ನಿಯಮಗಳನ್ನಾಗಲಿ, ಆತನು ಅವರನ್ನು ರಕ್ಷಿಸಲು ಪ್ರಸ್ತಾಪಿಸಿದ ಗಂಡಾಂತರಗಳನ್ನಾಗಲಿ ಮುಚ್ಚಿಕೊಳ್ಳಲಿಲ್ಲ. ಹೀಗಾಗಿ ಅವರು ಪ್ರಲೋಭನೆಗೆ ತುತ್ತಾದರು ಮತ್ತು ದೇವರು ಇದನ್ನು ಬುದ್ಧಿವಂತಿಕೆ ಅಂತ ಅನುಮತಿಸಿದನು ಮತ್ತು ಅವರು ಬುದ್ಧಿವಂತಿಕೆಯ ಅಂತಿಮ ಉಪಯುಕ್ತತೆಯನ್ನು ಪತ್ತೆ ಹಚ್ಚಲಾಯಿತು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.